ಶಕ್ತಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಶಕ್ತಿ ಅಡ್ವಾನ್ಸ್ ಲರ್ನಿಂಗ್ ವ್ಯವಸ್ಥೆಯ ಉದ್ಘಾಟನೆ ನಡೆಯಿತು. ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯವಾಗಿರುವ ಜೊತೆಯಲ್ಲೇ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಠ್ಯಕ್ರಮವನ್ನು ಮೀರಿ ಚಿಂತಿಸಬೇಕಾಗುತ್ತದೆ. ಇದಕ್ಕೆ ಸುಧಾರಿತ ಕಲಿಕಾ ಕ್ರಮ ಅತ್ಯಂತ ಪೂರಕ ಎಂದು ಮಂಗಳೂರು ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ಎಸ್ ಎಡಪಡಿತ್ತಾಯ ಹೇಳಿದ್ದಾರೆ. ಶಕ್ತಿನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ ನಡೆಸುತ್ತಿರುವ ಶಕ್ತಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗಲಿರುವ ಶಕ್ತಿ ಅಡ್ವಾನ್ಸ್ಡ್ ಲರ್ನಿಂಗ್ ವ್ಯವಸ್ಥೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ನಿಖರವಾದ ಗುರಿ, ಶಿಸ್ತು ಹಾಗೂ ಸಮರ್ಪಣಾ ಮನೋಭಾವದಿಂದ ಪಠ್ಯೇತರ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. When we say Shakti, we are getting spiritual power from the temple here, Gopalakrishna temple. This place is known as Shakti Nagar. So it means we are blessed with cosmic power, the spiritual energy and all kinds of enabling power. So this institution is highly blessed with this Shakti, because Shakti Education Trust is launching this Shakti Advanced Learning, the powerful poem of Napoleon Reinhardt, who said, "O God, grant me the serenity to accept the things I cannot change, the courage to change the things I can, and the wisdom to know the difference. What I cannot change in myself, I must humbly accept it, admit it, honor it at a higher price. What I can change in myself, I must change in the first instance itself, because charity should always begin at home." ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತಗೊಳ್ಳದೆ ಉತ್ತಮ ಮಾನವರಾಗಿ ಬೆಳೆಯಬೇಕಾಗಿದೆ. ಇದಕ್ಕೆ ಮಾನಸಿಕ ಬೆಳವಣಿಗೆಯೂ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸುಧಾರಿತ ಕಲಿಕಾ ಕ್ರಮ ಮಕ್ಕಳಲ್ಲಿ ಮನೋಸ್ಥೈರ್ಯವನ್ನು ತುಂಬುತ್ತದೆ ಎಂದು ಹೇಳಿದರು. 1979 ಪಂಚಾಯತ್ ಆಫೀಸ್ನಲ್ಲಿ ನಾನು ಶಾಲೆ ಸ್ಟಾರ್ಟ್ ಮಾಡಿದ್ದು. ಈ ರೀತಿ ಇವತ್ತಿನ ವಿದ್ಯಾಪದ್ಧತಿಗೆ ಬಹಳಷ್ಟು ಎತ್ತರದ ಅವಕಾಶಗಳಿಗೆ ಒಂದು ಇದೆ ಅಂತ ನಾನು ಭಾವಿಸ್ತೇನೆ. ಶಾಲೆ ಮುಂದಿನ ದಿನಗಳಲ್ಲಿ ಒಂದು ಶ್ರೇಷ್ಠ ಶಾಲೆಯಾಗಿ ಬೆಳೆಯುವುದಕ್ಕೆ ಸಂಶಯವಿಲ್ಲ. ಭಗವಂತ ಗೋಪಾಲಕೃಷ್ಣ ಅವರಿಗೆ ಆಶೀರ್ವಾದ ಮಾಡಲಿ. ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಜೀವನದಲ್ಲಿ ಶ್ರೇಷ್ಠತೆ ಕಾಣಲಿಕ್ಕೆ ವಿದ್ಯಾಭ್ಯಾಸ ಮಾತ್ರ ಕಾರಣವಲ್ಲ. ನೀವು ನಾನು ಹೆಚ್ಚಾಗಿ ಈ ಮಕ್ಕಳಿಗೆ ಮಾತಾಡೋದು, ನೀವು ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡೆಯಬೇಕಾದರೆ ದಿನನಿತ್ಯ ನಿಮ್ಮ ಬೆಳವಣಿಗೆ ಆಗಬೇಕು, ಮಾನಸಿಕ ಬೆಳವಣಿಗೆ ಆಗಬೇಕು. ನೀವೊಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳೆಯಿರಿ, ಇನ್ನೊಬ್ಬರಿಗೆ ಸಹಕಾರವಾಗುವಂಥ ಜೀವನ ನೀವು ಮಾಡಬೇಕು. ಇವತ್ತಿನ ಪದ್ಧತಿಯಲ್ಲಿ 90, 95, 98, 99 ಇದು ಸಾಮಾನ್ಯವಾದ ಮಾರ್ಕ್ಗಳನ್ನು ನಾನು ಭಾವಿಸ್ತೇನೆ. ನನ್ನ ಮನೆಯಲ್ಲಿ ಕೂಡ ಇದೇ ಇದೆ, 95 ಆದರೆ 96 ಆದರೆ ನಿಮಗೆ ಯಾಕೆ 98 ಸಿಗಲಿಲ್ಲ, ಯಾಕೆ 99 ಸಿಗಲಿಲ್ಲ, ಅದಕ್ಕೆ ಎರಡರಲ್ಲಿ ಎಂಥ ವ್ಯತ್ಯಾಸ, ಇದೆಲ್ಲ ಕಂಡಾಗ ಮನಸ್ಸಿಗೆ ಒಂದು ದುಃಖ ಆಗ್ತದೆ. ವಿದ್ಯಾ ಕ್ಷೇತ್ರದಲ್ಲಿ ಆತನ ಮಾನಸಿಕ ಮನೋವೃತ್ತಿಯನ್ನು ಬರೀ ಮಾರ್ಗಗಳಿಂದ ಅಳೆಯಲು ತಪ್ಪಂತ ನಾನು ಭಾವಿಸ್ತೇನೆ. ಜೀವನದಲ್ಲಿ ನೀವು ಇನ್ನೊಬ್ಬನಿಗಾಗಿ, ವಿದ್ಯಾ ಪದ್ಧತಿಗಾಗಿ, ಈ ಸಮಾಜಕ್ಕಾಗಿ ಯಾವ ಕಾರ್ಯ ಮಾಡ್ತೀರಿ ಅದು ಪ್ರಾಮುಖ್ಯ. ನೀವು ಬೆಳೆಯಬೇಕಿದ್ರೆ ದೇವರ ಆಶೀರ್ವಾದ ಖಂಡಿತವಾಗಿ ಅವಶ್ಯಕತೆ ಇದೆ. ನೀವು ಪ್ರಾರ್ಥನೆಯಲ್ಲಿ ಒಂದು ಮಾತು ಹೇಳಿದ್ರೆ ಏನಂದರೆ, ನಿಮ್ಮ ಅಧ್ಯಾಪಕರನ್ನು ದೇವರ ರೂಪದಲ್ಲಿ ನೀವು ಕಾಣಬೇಕಂತ. ಅಧ್ಯಾಪಕರನ್ನು ಖಂಡಿತವಾಗಿಯೂ ನಾವು ದೇವರ ರೂಪದಲ್ಲಿ ಕಾಣಬೇಕು, ಆದರೆ ಅಧ್ಯಾಪಕರು ಕೂಡ ದೇವರ ರೀತಿಯಲ್ಲಿ ನಡೆಯಬೇಕು. ಅಧ್ಯಾಪಕರು ಅದನ್ನು ವೃತ್ತಿಯಂತ ನಡೆಯಬಾರದು. ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಸಂಜಿತ್ ನಾಯಕ್ ಅವರು ಮಾತನಾಡಿ, ಶಕ್ತಿ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾಹಿತಿಯನ್ನ ನೀಡಿದ್ರು. This journey had its root in the year 1973 when Mr. K.C. Naik acquired this property and started a thread rubber industry.
That industry was inaugurated in the august presence of the then Chief Minister, Mr. Minister Devraj Aras, Honorable Minister T.A. Pai, and Justice K.S. Hegde. That was the beginning of our association with the Nipte Hegde family, which continues even today with Dr. Vinay Hegde being a strong support system, well-wisher and advisor. About 15 years ago, I can rightly say that Shaktinagar was an undesirable neighborhood, mostly industrial with poor connectivity and narrow mud roads. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮೊಕ್ತೇಸರ ಕೆಸಿ ನಾಯಕ್, ಶಕ್ತಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರಭಾಕರ್ ಜಿಎಸ್, ಸಂಸ್ಥೆಯ ಮುಖ್ಯ ಸಲಹೆಗಾರ ರಮೇಶ್ ಕೆ, ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಗೋಪಾಲಕೃಷ್ಣ ಪ್ರೀಸ್ಕೂಲ್ನ ಸಂಯೋಜಕರಾದ ನಿಮಾ ಸಕ್ಸೇನಾ, ಬೈಕಾಡಿ ಜನಾರ್ದನ ಮತ್ತಿತರರು ಉಪಸ್ಥಿತರಿದ್ದರು. ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ವಿದ್ಯಾ ಕಾಮತ್ ಸ್ವಾಗತಿಸಿದರು.